ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಚೈತ್ರ. ವಾರ್ತೆಗಳ ವಿವರ. ಶಿವಗಂಗೆ ಬಳಿಯ ವೀರಸಾಗರದ ಹೊಸಕೆರೆ ಏರಿ ಒಡೆದ ಪರಿಣಾಮವಾಗಿ ತೋಟಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರುಗಳ ಬೆಳೆ ನಾಶವಾಗಿದೆ. ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ವೀರಸಾಗರದ ಹೊಸಕೆರೆ ಏರಿ ಹೊಡೆದ ಪರಿಣಾಮ ಲಕ್ಷಾಂತರ ರೂಪಾಯಿಗಳ ಬೆಳೆ ನಾಶವಾಗಿದೆ. ಬುಧವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ಮಾಗಡಿ ತಾಲೂಕಿನ ಗಡಿ ಗ್ರಾಮ ವೀರಸಾಗರದ ಹೊಸಕೆರೆ ಏರಿ ಹೊಡೆದು ರೈತರ ತೋಟಗಳಿಗೆ ರಭಸದಿಂದ ನೀರು ನುಗ್ಗಿದ ಪರಿಣಾಮ ಅಡಿಕೆ, ತೆಂಗು, ಬಾಳೆ, ರಾಗಿ, ಭತ್ತ ಸೇರಿದಂತೆ ಲಕ್ಷಾಂತರ ರೂಗಳ ಬೆಳೆ ನಾಶವಾಗಿದೆ. ವೀರಸಾಗರದ ರೈತ ವೆಂಕಟಪ್ಪ ಮಾತನಾಡಿ, ಬೆಳಗಿನ ಜಾವ ಹೊಸಕೆರೆ ಏರಿ ಹೊಡೆದು ನೀರು ನುಗ್ಗಿದ ಪರಿಣಾಮ ರೈತರ ಬೆಳೆಗಳೆಲ್ಲ ಹಾಳಾಗಿದೆ. ಇದು ಪುರಾತನವಾದ ಕೆರೆ. ಸರ್ವೆ ನಂಬರ್ 40 ಹೊಸಕೆರೆಯ ವಿಸ್ತೀರ್ಣ ಸುಮಾರು 25 ಎಕರೆಗಳಷ್ಟಿದ್ದು ಬಲಾಢ್ಯರ ಆಕ್ರಮಣದಿಂದ ವಿಸ್ತೀರ್ಣ ಕುಸಿದಿದೆ. ಕೆರೆಯ ತುಂಬೆಲ್ಲ ಗಿಡಗೆಂಟಿಗಳು ಬೆಳೆದು ಕೆರೆಯ ಏರಿ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಈ ಹಿಂದೆ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ಅವರಿಗೂ ಕೂಡ ಏರಿ ಸರಿಪಡಿಸುವಂತೆ ರೈತರು ಮನವಿ ಮಾಡಿದ್ದೇವೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಸಂಬಂಧ ತೋರಿದ ನಿರ್ಲಕ್ಷ್ಯದಿಂದ ಇಂದು ಈ ಅನಾಹುತ ಸಂಭವಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವೀರಸಾಗರಕ್ಕೆ ಹೊಸಕೆರೆ ಅಂತ ಸುಮಾರು ಅಷ್ಟಿನ ಇದನ್ನು ಜಂಗಲ್ ಏರಿ ಮಗಳು ಜಂಗಲ್ಗಳು ಗಿಡ ಮರ ಕಟ್ ಮಾಡಲಿಲ್ಲ. ಭೂಮಿ ಸತ್ತು ಬಿಡ್ತು. ಕೆರೆ ಒಳಗೆ ಕಡ್ಡಿ ಅದನ್ನು ತೆಗಿಲಿಲ್ಲ. ಗಣೇಶನ ಕಡ್ಡಿ ಸಾಲೋದಕ್ಕೆ ಗಿಡ ಸತ್ತು ಏರಿಸ್ತಾಯಿತು. ಕಟ್ಟಡ ಕುಸಿತು. ಸ್ವಲ್ಪ ಮಳೆನೂ ಜಾಸ್ತಿ ಆಯಿತು. ರೈತರಿಗೆ ತೊಂದರೆ ಆಯಿತು. ಸುಮಾರು ಇವಾಗ ನೀರು ಗಿಡಕ್ಕೆ ಮಣ್ಣು ಎಳಿತು. ಅಡಿಕೆ ಗಿಡಗಳು ಕೃಷ್ಣಪ್ಪ ಅನ್ನೋರ್ದು ತಿರ್ಗ ಬೈಲಪ್ಪ ಅಂದ್ರೆ ಅಡಿಕೆ ಗಿಡ ಸುಮಾರು ಹೋಗಿವೆ. ಗದ್ದೆ ಬೆಳೆ ಸರ್, ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತೀರಾ? ನಿರ್ಲಕ್ಷ್ಯನೇ ಇವಾಗ ಸರ್. ಇನ್ನೊಂದು ಏನು ಹೇಳ್ತಾರೆ, ಇವಾಗ ಹಂಗೇಳಿದ್ಕೆ ನೀವು ಗಮನ ತರಬೇಕಂತ, ರೈತರು ಗಮನ ತರಬೇಕು ಅಂತ ಇರೋರು ಅಂತ ಹೇಳ್ತಾರೆ. ಅಧಿಕಾರಿಗಳು ಸ್ವಲ್ಪ ಇದು ಗಮನ ಹರಿಸಬೇಕು. ರಾಜಕಾರಣ ಕೊಟ್ಟಿದ್ದು ಕೊಟ್ಟಿರ್ಬೇಕು, ಬರಬೇಕು. ಭೇಟಿ ನೀಡಿದ್ರು, ಏನು ಇದೇನಾಗಿದೆ, ಈ ಕೆರೆ ಏನಾಗಿದೆ, ಈ ಜಾಗ ಏನಾಗಿದೆ, ಗಮನ ಹರಿಸಲಿಲ್ಲ. ಈ ಸಂಬಂಧ ಘಟನಾ ಸ್ಥಳಕ್ಕೆ ಎ ಮಂಜು, ತಹಶೀಲ್ದಾರ್ ಎನ್ ರಮೇಶ್, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಾಗರಾಜು, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ಜಿಲ್ಲಾ ಪಂಚಾಯತಿ ಎಡಬಲಿ ಪ್ರಸನ್ನಕುಮಾರ್, ಲೋಕೋಪಯೋಗಿ ಇಲಾಖೆಯ ಎಡಬಲಿ ರಾಮಣ್ಣ, ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಅವಘಡಕ್ಕೀಡಾಗಿರುವ ರೈತರ ಬೆಳೆಗಳನ್ನು ವೀಕ್ಷಿಸಿ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಎ ಮಂಜುನಾಥ್, ತಾಲೂಕಿನಲ್ಲಿ ಹಲವಾರು ಕೆರೆಕಟ್ಟೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಈಗಾಗಲೇ ಸಣ್ಣ ನೀರಾವರಿ ಹಾಗೂ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಎಲ್ಲಾ ಕೆರೆಗಳನ್ನು ವೀಕ್ಷಣೆ ಮಾಡಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ಇಂದು ಕೆರೆ ವೀಕ್ಷಣೆಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಬಂದು ಕೆರೆ ಏರಿಯನ್ನು ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಇಲಾಖೆಯಿಂದ ಹೆಚ್ಚಿನ ಅನುದಾನ ಕಲ್ಪಿಸಿಕೊಡುವಂತೆ ಮನವಿಯನ್ನು ಸಹ ಮಾಡಿ ಬೆಳೆಹಾನಿಯಾಗಿರುವ ರೈತರಿಗೆ ಈಗಾಗಲೇ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಅವರಿಗೂ ಸಹ ಅನುದಾನವನ್ನ ಕೊಡುವ ಭರವಸೆ ನೀಡಿದ್ರು. ಸೇರ್ತಕ್ಕಂತ ಕೆರೆ, ಈ ಕೆರೆ ಏರಿ ಡ್ಯಾಮೇಜ್ ಆಗಿ ನಮ್ಮ ನೀರು ವರ್ಷ ಪೂರ್ತಿ ಸಂಗ್ರಹಣೆ ಆಗಿ ರೈತರಿಗೆ ಅನುಕೂಲ ಆಗಬೇಕಾಗಿರ್ತಕ್ಕಂಥದ್ದು. ಇದು ಸುಮಾರು ವರ್ಷಗಳ ಹಿಂದೆ ಪೂರ್ವಿಕರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೆರೆ, ಇದನ್ನು ಉಳಿಸ್ಕೊಳ್ಳಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಇದು ಫ್ಲಡ್ಡಿಂದ ಆಗಿದೆ ಅಂತೇಳಿ ನಾನು ಡಿ ಎಸ್ ಅವ್ರಿಗೆ ನಾನು ವಿಚಾರ ಮುಟ್ಟಿಸಿದ್ದೀನಿ. ಅತಿಯಾದಂಥ ಫ್ಲಡ್ ಬಂದಿರೋದ್ರಿಂದ ಇದಾಗಿದೆ. ಫ್ಲಡ್ಡು ಆಗಿರೋದ್ರಿಂದ ಡಿ ಸಿ ಅವರ ಇದಿನಲ್ಲಿ ಇರತಕ್ಕಂಥ ಹಣವನ್ನು ಉಪಯೋಗಿಸ್ಕೊಂಡು ಸರಿಪಡಿಸೋದ ಅಥವಾ ನರೇಗಾದಲ್ಲಿ ಏನಾದ್ರೂ ಮಾಡೋದ ಅಥವಾ ಜಿಲ್ಲಾ ಪಂಚಾಯತಿ ಬೇರೆ ಹೆಡ್ಡಲ್ಲಿ ಇದಕ್ಕೆ ರಿಪೇರಿಗೆ ನಾವು ಹಣ ವಿನಿಯೋಗ ಮಾಡೋದ. ಈ ಬಾರಿ ಮುಂಗಾರು ಮಳೆ ಅಧಿಕವಾಗಿದ್ದು ಇಳಿಜಾರುಗಳಿಂದ ನಿರೀಕ್ಷೆಗೂ ಮೀರಿ ಮಳೆ ನೀರು ಸಂಗ್ರಹವಾಗುತ್ತಿದ್ದು ತಾಲೂಕಿನಲ್ಲಿ ಹಲವಾರು ಪುರಾತನ ಕೆರೆಕಟ್ಟೆಗಳಿದ್ದು ಈಗಾಗಲೇ ಬಲಾಢ್ಯರ ದಬ್ಬಾಳಿಕೆಗೆ ಹಲವಾರು ಕೆರೆಗಳು ಒತ್ತುವರಿಯಾಗಿರುವುದು ಮೇಲ್ನೋಟಕ್ಕೆ ಕಾಣಸಿಗುತ್ತಿವೆ. ಈ ಎಲ್ಲಾ ಕಾರಣಗಳಿಂದ ಇಂತಹ ಅವಘಡಗಳು ಹೆಚ್ಚಾಗುವ ಸಂದರ್ಭ ಅಧಿಕವಾಗಿದ್ದು ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸುತ್ತಾರೆಯೋ ಕಾದು ನೋಡಬೇಕಾಗಿದೆ. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ತುಮಕೂರು ರೌಂಡ್ ಟೇಬಲ್ 173 ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ತುಮಕೂರಿನ ಕುವೆಂಪು ನಗರದಲ್ಲಿರುವ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ವಿಶ್ವವಿದ್ಯಾನಿಲಯ ವಿದ್ಯಾವಾಹಿನಿ ಪದವಿ ಕಾಲೇಜ್ ತುಮಕೂರು ರೌಂಡ್ ಟೇಬಲ್ 173 ಮತ್ತು ತುಮಕೂರು ಮಹಿಳಾ ರೌಂಡ್ ಟೇಬಲ್ 115 ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉಪವಿಭಾಗಾಧಿಕಾರಿ ಶಿವಕುಮಾರ್ ರಕ್ತ ನೀಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಕುಮಾರ್ ಅವರು, ಅಪಘಾತ ಮತ್ತಿತರ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇದ್ದು ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಆಗಾಗ್ಗೆ ರಕ್ತ ನೀಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು
ಎಂದು ತಿಳಿಸಿದರು. ಡೆಂಗು, ಮಂಗನ ಕಾಯಿಲೆ, ಇನ್ನೊಂದು ಮತ್ತೊಂದು ಎಲ್ಲ ಬರ್ತಾ ಇದೆ. ಸೊ ಅಂತಹ ಸಮಯದಲ್ಲಿ ಡಿ ಡಿ ಪೀಪಲ್ಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ನಾವು ಎಲ್ಲ ಸಮಯದಲ್ಲಿ ಸಿದ್ಧರಿದ್ದೆವು. ಅಂತ ಒಂದು ಯೋಚನೆಯಲ್ಲಿ ಇವತ್ತು ಒಂದು ಬ್ಲಡ್ ಕ್ಯಾಂಪನ್ನ ಅರೇಂಜ್ ಮಾಡಿ ಆ ಬ್ಲಡ್ಗಳನ್ನು ಬ್ಲಡ್ ಬ್ಯಾಂಕ್ ಮುಖಾಂತರ ಸಂಗ್ರಹಿಸಿ ಡಿ ಡಿ ಪೀಪಲ್ಗೆ ತಲುಪಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ. ಅದಲ್ಲದೆ ವಿದ್ಯೆಯಿಂದ ಮಾತ್ರ ಸ್ವತಂತ್ರ ಅಂತಕ್ಕಂಥ ಏನು ವ್ಯಾಖ್ಯಾನ ಇದೆ ಕೂಡ ಅದು ನನ್ನ ಪ್ರಕಾರ ಬಹಳ ಒಳ್ಳೆಯ ವ್ಯಾಖ್ಯಾನ. ಅದು ಸಮಾಜದಲ್ಲಿ ವಾಸ್ತವಕ್ಕೆ ಸತ್ಯವಾದಂತಹ ಇದು. ಸರ್ಕಾರ ಅಥವಾ ಯಾರು ಯಾರಿಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಅವ್ರನ್ನ ನಾವು ಮೇಲೆದ್ದಕ್ಕೆ ಆಗೋದಿಲ್ಲ. ಅವರು ತಮ್ಮದೇ ಆದಂತಹ ಒಂದು ಎಜುಕೇಷನ್ ಮಾಡಿಕೊಂಡು ಮೇಲೆ ಬಂದಾಗ ಅವರ ಸರ್ವಾಂಗೀಣ ಅಭಿವೃದ್ಧಿ ಅವರು ಮತ್ತು ಅವರ ಫ್ಯಾಮಿಲಿದ ಆಗ್ತದೆ. ಅದರಿಂದ ದೇಶದ ಬೆಳವಣಿಗೆ ಆಗ್ತದೆ. ಅದರಿಂದ ಬಹಳ ಒಂದು ಸದುದ್ದೇಶ ಮತ್ತು ಉತ್ತಮವಾದಂತಹ. ತುಮಕೂರು ರೌಂಡ್ ಟೇಬಲ್ನ ಭರತೇಶ್ ಮಾತನಾಡಿ, ತಮ್ಮ ರೌಂಡ್ ಟೇಬಲ್ ವತಿಯಿಂದ 35 ಸರ್ಕಾರಿ ಶಾಲೆಗಳನ್ನು 1.5 ಕೋಟಿ ರೂ ವೆಚ್ಚದಲ್ಲಿ 35 ಕ್ಲಾಸ್ ರೂಮ್ಗಳನ್ನು ಕಟ್ಟಲಾಗಿದೆ ಎಂದರು. ಇಡೀ ಭಾರತದಲ್ಲಿ ತಮ್ಮ ಸಂಸ್ಥೆಯು 300 ಕೋಟಿ ವೆಚ್ಚದಲ್ಲಿ 1800 ಸರ್ಕಾರಿ ಶಾಲೆಗಳಿಗೆ ಕಟ್ಟಡಗಳನ್ನು ನಿರ್ಮಿಸುವ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ತೀವ್ರ ಮಳೆಯಿಂದಾಗಿ ಸಂಕಷ್ಟಕ್ಕೆ ಈಡಾಗಿದ್ದ ಸಂತ್ರಸ್ತರಿಗೆ ನೆರವು ನೀಡಲಾಯಿತೆಂದು ಹೇಳಿದರು. ನಾವು ರೌಂಡ್ ಟೇಬಲ್ನ ಮೂಲ ಉದ್ದೇಶ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಫ್ರೀಡಮ್ ಥ್ರೂ ಎಜುಕೇಶನ್ ಅಂತ. ಅಂದ್ರೆ ವಿದ್ಯೆಯಿಂದ ಮಾತ್ರ ನಿಮ್ಗೆ ಸ್ವತಂತ್ರ ಸಿಗುತ್ತೆ ಅನ್ನೋ ಒಂದು ಉದ್ಘೋಷದೊಂದಿಗೆ ಇದು ಸ್ಟಾರ್ಟ್ ಆಗಿರೋದು. ಇಡೀ ತುಮಕೂರಿನಲ್ಲಿ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 35 ಕ್ಲಾಸ್ ರೂಮ್ಗಳನ್ನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕೊಡೋದು. 35 ಕ್ಲಾಸ್ ರೂಮ್ಗಳನ್ನ ನಾವು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ತುಮಕೂರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ರೌಂಡ್ ಟೇಬಲ್ ಇಂದ ಕಟ್ಟಿದ್ದೀವಿ. ಇದಕ್ಕೆ ನಾವು ಯಾವುದೇ ಪಬ್ಲಿಕ್ ಡೊನೇಷನ್ಸ್ ನ ಎಕ್ಸ್ಪೆಕ್ಟ್ ಮಾಡಿ ಅದರಿಂದ ತಗೊಂಡ್ ಮಾಡಲ್ಲ. ಆದಷ್ಟು ನಾವು ದುಡ್ಡನ್ನ ನಮ್ಮಲ್ಲಿರೋ ದುಡ್ಡನ್ನೇ ಪೂಲ್ ಮಾಡಿ ನಾವು ಹಾಕಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ. ಆಲ್ ಓವರ್ ಇಂಡಿಯಾದಲ್ಲಿ ಇದುವರೆ ತನಕ ಸುಮಾರು ಒಂದು 300 ಕೋಟಿ ವೆಚ್ಚದಲ್ಲಿ 1800ಕ್ಕೂ ಹೆಚ್ಚು ನಾವು ಶಾಲೆಗಳನ್ನ ಕಟ್ಟಿದೀವಿ, ಎಲ್ಲ ಸರ್ಕಾರಿ ಶಾಲೆ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣ, ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ತುಮಕೂರು ರೌಂಡ್ ಟೇಬಲ್ ಅಧ್ಯಕ್ಷ ಭರತ್ ಬೀಜಾಡಿ, ಕಾರ್ಯದರ್ಶಿ ಸತ್ಯನ್, ಉಪಾಧ್ಯಕ್ಷ ಸುಖಿಲ್ ಮಿರ್ಜಿ, ಖಜಾಂಚಿ ಅರ್ಜುನ್, ಸದಸ್ಯರಾದ ಪ್ರಮೋದ್, ಆನಂದ್, ಕಿರಣ್, ಶ್ರೀನಿವಾಸ್ ಮಿತ್ರ, ಜಗದೀಶ್ ಸೇರಿದಂತೆ 115 ಮಹಿಳಾ ರೌಂಡ್ ಟೇಬಲ್ನ ಅಧ್ಯಕ್ಷ ವಂದನಾ ವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾಲೇಜಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಿ ಸೋಮಣ್ಣರವರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ತೆರಳಿ ದರ್ಶನ ಪಡೆದರು. ಸಚಿವ ವಿ ಸೋಮಣ್ಣರವರು ಕುಟುಂಬ ಸಮೇತ ಮಠಕ್ಕೆ ಆಗಮಿಸಿ ಶ್ರೀಗಳ ಗದ್ದುಗೆಗೆ ತೆರಳಿ ದರ್ಶನ ಪಡೆದರು. ಆ ನಂತರ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಮಾಜಿ ಸಚಿವ ಎಸ್ ಶಿವಣ್ಣ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಮಾನವರಾಗಿ ಬದುಕೋದಕ್ಕೆ, ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿಡಿಯೋದಕ್ಕೆ ಪರಮ ಪೂಜ್ಯ ನಡೆದಾಡುವ ದೇವರಾಗಿದ್ದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ನನ್ನಂಥ ಲಕ್ಷಾಂತರ ಜನಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನೇನು ಪಡೆದಿದ್ದೀನಿ ಅದರಲ್ಲಿ ಅವರ ಕೃಪಾಶೀರ್ವಾದವು ಕೂಡ ತುಂಬ ಜಾಸ್ತಿ ಇದೆ. ಆದ್ದರಿಂದ ನಾನು ಪ್ರತಿ ವರ್ಷವೂ ಕೂಡ ಯಾವುದೇ ಒಂದು ಒಳ್ಳೆಯದಾದಾಗ ಶ್ರೀಮಠಕ್ಕೆ ಬಂದು ಅವರ ಆಶೀರ್ವಾದವನ್ನು ಪಡಿತಾ ಇದ್ವಿ. ಅವರ ಅನುಪಸ್ಥಿತಿಯಲ್ಲಿ ಅವರ ಗದ್ದಿಗೆಗೆ ಬಂದು ನಮಸ್ಕಾರ ಮಾಡಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದು ಹೋಗ್ತಕ್ಕಂಥದಕ್ಕೆ. ಶಿರದ ಸಂತೆಪೇಟೆ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟದ ಆಹಾರ ಪದಾರ್ಥಗಳಲ್ಲಿ ಹುಳುಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪೋಷಕರು ಪ್ರತಿಭಟನೆ ನಡೆಸಿದರು. ಶಿರಾನಗರದ ಸಂತೆಪೇಟೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಕ್ಷರ ದಾಸೋಹ ಅಡಿಗೆ ಮಾಡುವ ಅಕ್ಕಿ ಬೇಳೆ ಸಾಮಗ್ರಿಗಳಲ್ಲಿ ಹುಳುಗಳು ಇದ್ದು ಅವಧಿ ಮುಗಿದ ಪದಾರ್ಥಗಳನ್ನು ಹಾಕಿ ಅಡಿಗೆ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ವಾಸಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಲಕ್ಷ್ಮೀಕಾಂತ್ ಅವರು, ಇಲ್ಲಿನ ಶಾಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಅಡಿಗೆ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸದೆ ಅದರಲ್ಲಿ ಹುಳುಗಳು ಇದ್ದರೂ ಅಂತಹ ಪದಾರ್ಥಗಳನ್ನೇ ಹಾಕಿ ಅಡಿಗೆ ಮಾಡಿ ಮಕ್ಕಳಿಗೆ ನೀಡುತ್ತಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಮನವಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ. ಹಾಗೂ ಇಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ನಡುವೆ ಹೊಂದಾಣಿಕೆ ಕೊರತೆಯಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಇಲ್ಲಿನ ಎಲ್ಲಾ ಶಿಕ್ಷಕರನ್ನು ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕರನ್ನು ನೇಮಿಸಿ ವಿದ್ಯಾರ್ಥಿಗಳ ಹಿತ ಕಾಯಬೇಕೆಂದು ಒತ್ತಾಯಿಸಿದರು. ಸಂತೆಪೇಟೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏನು ಅಕ್ಷರ ದಾಸೋಹ ಯೋಜನೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ಬರಲಿ, ಮಕ್ಕಳು ಶಾಲೆಗೆ ಬರಲಿ ಅಂತೇಳಿ ಸರ್ಕಾರ ಅಕ್ಷರ ದಾಸೋಹ ಯೋಜನೆಯಡಿ ಮಕ್ಕಳಿಗೆ ಊಟ ಕೊಡ್ತಾ ಇದೆ ಉಚಿತವಾಗಿ. ಸರ್ಕಾರ 1000 ರೂಪಾಯಿ ಕೊಟ್ಟರು ಸಹ ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಯವರ ಹೊಂದಾಣಿಕೆ ಕೊರತೆಯಿಂದ
ಅಡುಗೆ ತಯಾರು ಮಾಡೋಂಥ ಸಾಮಗ್ರಿಗಳಲ್ಲಿ ಅಕ್ಕಿ ಬೇಳೆ ಕಳಪೆ ಕಾಯಿದ್ದು, ಅಕ್ಕಿನಲ್ಲಿ ತಾವು ನೋಡ್ಬೋದು ಕಲ್ಲು ಮಣ್ಣು ಮತ್ತು ಕಸ ಇದ್ದಿರೋದು, ಮತ್ತು ಬೇಳೆಕಾಳಲ್ಲಿ ಹುಳ ಬಿದ್ದಿರೋದು, ಮತ್ತು ಅವಧಿ ಮುಗ್ದಿರ್ತಕ್ಕಂಥ ಸಾಂಬಾರು ಪಡಿವಿನ ಮಕ್ಕಳಿಗೆ ಭೇಟಿ ಹಾಕೋಂಥ ಸ್ಥಿತಿ ಈ ಸಂತೆಪೇಟೆ ಸ್ಕೂಲಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಪೋಷಕರು ಮುಖ್ಯೋಪಾಧ್ಯಾಯರು ಗಮನ ತಂದರು ಸಹ ಅವರೇನು ಬಗೆಹರಿಸಿಲ್ಲ. ಕಾರಣ ಏನಂದರೆ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರ ಜೊತೆ ಹೊಂದಾವಣಿಕೆ ಕಡಿಮೆ ಇದೆ, ಮತ್ತು ಅಡುಗೆ ಸಿಬ್ಬಂದಿಯವರು ಶಿಕ್ಷಕರ ಮಧ್ಯೆ ಕುಂದು ಕೊರತೆ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಇವರು ಹುಚ್ಚಾಟಕ್ಕೆ ಮಕ್ಕಳು ಬಲಿಯಾಗುವಂತಹ ಪರಿಸ್ಥಿತಿ ಇದೆ. ನಂತರ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯ ಅವರು ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ನಗರಸಭಾ ಸದಸ್ಯರು ನಟರಾಜು, ನರಸಿಂಹಮೂರ್ತಿ, ಭಾಗ್ಯಮ್ಮ, ಈಶ್ವರ್, ಮಂಜುನಾಥ್, ತಾಯಮ್ಮ, ಕೃಷ್ಣಮೂರ್ತಿ, ರಂಗಯ್ಯ ಮತ್ತಿತರರು ಭಾಗವಹಿಸಿದ್ದರು. ನನ್ನ ಮಕ್ಕಳ ಹೆಸರು ಶಂತಿಕಾ, ಒಂದನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಈ ಸ್ಕೂಲಲ್ಲಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದನೂ ಅಕ್ಕಿ ಬೇಳೆ ಒಳಗೆ ಹುಳ ಅಡುಗೆ ಮಾಡಿದ್ರಾಗೆ ಬರೀ ಹುಳ ತೇಲ್ತಾ ಇರೋದು ಇದೇ ಸ್ಟಾರ್ಟ್ ಆಗಿಬಿಟ್ಟೈತೆ. ನಾವು ತಿಂಗಳಗಟ್ಟಲೆ ಬಾಕ್ಸ್ ಕೊಟ್ಟು ಕಳಿಸಿದ್ದೀವಿ, ತಿರು ಮತ್ತೆ ಸರಿಯಾಯ್ತು ಅಂತ ಹೇಳಿದ್ರು, ತಿರು ಮತ್ತೆ ಅದೇ ಪ್ರಾಬ್ಲಮ್, ಹುಳಗಳು ಜಾಸ್ತಿ ಇದ್ದಾವೆ. ಅಲ್ಲೇನು ಏನು ರೆಸ್ಪಾನ್ಸ್ ಅಂತ ಇಲ್ಲ, ಹೇಳ್ತಾ ಇದ್ದಾರೆ ಬರೀ ಸರಿ ಮಾಡಿಸ್ತೀವಿ ಸರಿ ಮಾಡಿಸ್ತೀವಿ ಅಂತಾನ. ಏನಾದರೂ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ಇವ್ರು ಜವಾಬ್ದಾರಿ ತಗೊಂತಾರ? ತಗೊಳ್ಳೋದಿಲ್ಲ, ಏನಿಲ್ಲ. ನಮ್ಮ ಮಕ್ಕಳು ನಾವಿಲ್ಲಿ ಓದಿಸೋಕೆ ಅಂತ ಕರ್ಕ ಬಂದಿರೋದು. ಇವ್ರು ಏನು ನೋಡ್ಕೊಂತ ಇದ್ದಾರೆ ಇಲ್ಲಿ, ಅಚ್ಚುಕಟ್ಟಾಗಿ ಅಡುಗೆ ಮಾಡಿಸ್ಬೇಕು ತಾನೆ, ನೋಡಿ ಏನು ಹುಳ ಐತೆ ಇಲ್ಲ ಅಂತಾರೆ. ಬರೀ ಹೇಳ್ತಾ ಇದ್ದಾರೆ ಹುಳ ಹುಳ ಇಲ್ಲ ಅಕ್ಕಿ ಬಿಲ್ಲ ಹುಳ ಬೇಳೆಲ್ಲ ಹುಳ ಅಂತ ಹೇಳ್ಬಿಟ್ಟು ಅದನ್ನ ಸರ್ ಮಾಡಿಸ್ಬೇಕು ತಾನೆ, ಇಲ್ಲ ಚೇಂಜ್ ಮಾಡಿಸ್ರಿ, ಇಲ್ಲ ಬಾಕ್ಸ್ ತಗೋಬರ್ರಿ ಅಂತ ಹೇಳ್ಬಿಟ್ಟು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಬುಡಗಟ್ಟಿಯಾಗಿದೆ, ಸಚಿವ ಸ್ಥಾನ ವಂಚಿತರಿಂದ ಪಕ್ಷಕ್ಕೆ ತೊಂದರೆ ಆಗಿಲ್ಲ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಬುಡ ಗಟ್ಟಿಯಾಗಿದ್ದು ಸಚಿವ ಸ್ಥಾನ ವಂಚಿತರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆಯಾಗಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ರು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಅಜರತ್ ಅಮ್ಮಜಾನ್ ಬಾವಾಜಾನ್ ದರ್ಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆ ಸ್ಥಳೀಯರು ಸಂಸದ ಎಸ್ ಮುನಿಸ್ವಾಮಿ ಅವರಲ್ಲಿ ಕೊಳವೆ ಬಾವಿ ಕೊರೆಸುವಂತೆ ಮನವಿ ಮಾಡಿದ್ದಾರೆ. ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಿದ ಶಾಸಕರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಯಾರು ಕೂಡ ಪಕ್ಷದ ವಿರುದ್ಧ ನಡೆದುಕೊಳ್ಳಬಾರದು, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನಗಳನ್ನು ಪಕ್ಷ ಕೊಡುತ್ತದೆ ಎಂದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿತ್ತು ಕೇಂದ್ರ ಸರ್ಕಾರದಲ್ಲಿ, ಅದು ಇಡೀ ಪ್ರಪಂಚ ನಿಲ್ಲಿಸ್ತಾ ಇದೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೀತಿಯಲ್ಲಿದೆ, ಮತ್ತು ಯಾವ ರೀತಿ ಗಲಾಟೆಗಳಾಗ್ತಾ ಇತ್ತು ಅಂತ ನೋಡಿದ್ದೀವಿ. ನಮ್ಮ ಸೈನಿಕರ ಮೇಲೆ ಯಾವ ಥರ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀವಿ. ಇವತ್ತು ಆ ಥರದ್ದು ಏನಿಲ್ಲ, ದೇಶ ಸುರಕ್ಷಿತವಾಗಿ ಸುರಕ್ಷೆಯಾಗಿದೆ. ಮುಂದಿನ ದಿನಗಳಲ್ಲಿ ಏನು ಪಾಕಿಸ್ತಾನ ಆಕ್ರಮಿತ ಪಿ ಓಕೆ ಇದೆ ಅದ್ರ ಮೇಲೆ, ಅದನ್ನು ನಮ್ಮ ಭಾರತ ದೇಶದ ಏನಿದೆ ಅದೇ ಅತಿ ದೊಡ್ಡವಾದ ದೊಡ್ಡ ಪಾರ್ಟಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ನಮ್ಮ ವರಿಷ್ಠರ ಸೂಚನೆ ಮೇರೆಗೆ ಒಂದು ನಿನ್ನೆ ಸಚಿವ ಸಂಪುಟ ರಚನೆ ಆಗಿದೆ. ಅದು ನಮ್ಮಲ್ಲಿ ಏನೇ ಸಣ್ಣ ಮಟ್ಟ ಮಾತಾಡಿದರೆ ನಾನು ಪೊಲೀಸ್ ಕುರಿತು ಮಾತಾಡೋದನ್ನು ಬಗೆಹರಿಸ್ತಾರೆ. ಅದರಲ್ಲಿ ಆ ಥರ ನಮಗೆ ಯಾವುದೇ ರೀತಿಯಾದಂಥ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಅರುಣ್ ಬಾಬು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ಸರ್ ಖಾನ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಮುಖಂಡರುಗಳು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಕ್ಷೇತ್ರವು 230 ಕೋಟಿ ರೂಗಳ ಲಾಭದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ರಾಜ್ಯಾಧ್ಯಕ್ಷ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಸ್ಥೆಯು 230 ಕೋಟಿ ರೂಗಳ ಲಾಭದ ಹೆಗ್ಗಳಿಕೆಯ ಕ್ಷೇತ್ರವಾಗಿದೆ ಎಂದು ಸಂಸ್ಥೆಯ ರಾಜ್ಯಾಧ್ಯಕ್ಷ ಬಿಎಚ್ ಕೃಷ್ಣಾರೆಡ್ಡಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರಿ ಸಂಸ್ಥೆ 750 ಕೋಟಿ ರೂ ಪಾಲು ಬಂಡವಾಳ ಹೂಡಿದ್ದು 15,000 ಕೋಟಿ ರೂಗಳ ಠೇವಣಿ ಇಡಲಾಗಿದೆ, 12,000 ಕೋಟಿ ರೂ ಸಾಲ ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ 4,700ಕ್ಕೂ ಹೆಚ್ಚು ಸೌಹಾರ್ದ ಸಹಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು 1,260ಕ್ಕೂ ಹೆಚ್ಚು ಈ ಸ್ಟಾಪಿಂಗ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯದ ಬೊಕ್ಕಸಕ್ಕೆ ಪ್ರತಿದಿನ 150 ಕೋಟಿ ರೂ ಹೆಚ್ಚು ರಾಜ್ಯಸ್ವವನ್ನು ನೀಡುತ್ತಿದೆ ಎಂದರು. ಏನ್ ಸೌಹಾರ್ದ ಕಾಯ್ದೆ ಅನ್ನೋದನ್ನೇ ಆಗಿದೆ. ಕಾಯ್ದೆಯಲ್ಲೇ ಕಾನ್ಸ್ಟಿಟ್ಯೂಟ್ ಆಗಿರುವಂತಹ ಈ ಫೆಡರೇಷನ್ಗೆ ವಿಶೇಷವಾಗಿ ಕಾನೂನಾತ್ಮಕ ಶಾಸನಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವಂತ ಅಧಿಕಾರ ನೀಡುತ್ತದೆ. ಹಳೆ ಕಾಯ್ದೆಯಲ್ಲಿರುವಂತಹ ಸಂಸ್ಥೆಗಳಿಗೆ RCS ಏನು ಕೆಲಸ ಮಾಡ್ತಾರೋ ಆ RCS ತರ ಕೆಲಸ ಮಾಡೋ ಒಂದು ವಿಶೇಷವಾದಂತಹ ಫೆಡರೇಷನ್ ಈ ಸಂಯುಕ್ತ ಸಹಕಾರಿ ಫೆಡರೇಷನ್. ಇದು ಸೌಹಾರ್ದ ಕಾಯ್ದೆಯಲ್ಲಿ ನೋಂದಣಿಯಾಗಿದೆ. ಈ ಸೌಹಾರ್ದ ಕಾಯ್ದೆ ಬಂದು ಸುಮಾರು 18 ವರ್ಷ ಆಗ್ತದೆ. ದೇಶದಲ್ಲಿ ಇದೊಂದು ಮಾದರಿ, ಮಿಕ್ಕಿದ್ದಲ್ಲಿ ಯಾವುದೂ ರಾಜ್ಯದಲ್ಲಿ ಈ ತರ ಫೆಡರೇಷನ್ ಇಲ್ಲ. ಆದರೆ 9 ರಾಜ್ಯದಲ್ಲಿ ಈ ತರ ಪ್ರಾಥಮಿಕ ಸೌಹಾರ್ದ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂದ್ರೆ ಡಿಫ್ರೆಂಟ್ ನೇಮ್ಸ್ ಅಲ್ಲಿ, ಈಗ ಆಂಧ್ರದಲ್ಲಿ ಮೈಸ್ ಆಕ್ಟ್ ಅಲ್ಲಿ ಲಿಬರಲ್ ಕೋಆಪರೇಟಿವ್ಸ್ ಅಂತ, ಈ ರೀತಿ ಒಟ್ಟು ಸ್ವಾಯತ್ತತೆ ಸ್ವತಂತ್ರ ಇರುವಂತಹ
ಪ್ರಾಥಮಿಕ ಸೌಹಾರ್ದ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ರು ಸಹ ಈ ಸ್ಥಳ ರಾಜ್ಯ ಮಟ್ಟದ ಫೆಡರೇಷನ್ ದೇಶದಲ್ಲಿ ಇರಲಿಲ್ಲ, ಕರ್ನಾಟಕ ರಾಜ್ಯ ಬಿಟ್ಟರೆ. ಸೆಕ್ರೆಟರಿಯೇಟ್ನ ಪಾಯಸ್ ನಿರ್ದೇಶಕ ಬಿ ಗಂಗಾಧರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ಕ್ಷೇತ್ರದಲ್ಲಿ ಕುಡಿಯುವ ನೀರು ಸಿಗದೆ ಪರದಾಡುವಂತಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎಂ ಸುಧಾಕರ್ ಹೇಳಿದ್ದಾರೆ. ಇಂದು ಚಿಂತಾಮಣಿ ಕ್ಷೇತ್ರ ಯಾವ ಮಟ್ಟದಲ್ಲಿ ಬೆಳೆದಿದೆ ಎಂದರೆ ಕುಡಿಯಲು ನೀರು ಒಂದೂವರೆ ತಿಂಗಳಾದರೂ ಸಿಗದೆ ಪರದಾಡುವಂತಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ವರದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಗೂಟದ ಕಾರಿನಲ್ಲಿ ತಿರುಗಾಡುತ್ತಿದ್ದರೂ ಕೆಲವೇ ದಿನಗಳಲ್ಲಿ ಗೂಟದ ಕಾರು ಹಿಂತಿರುಗಿಸಲಿದ್ದು ಮುಂದಿನ ದಿನಗಳಲ್ಲಿ ಚಿಂತಾಮಣಿಯ ಜನತೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬ ಆಶಾಭಾವನೆ ಇದೆ ಎಂದು ಅವರು, ಕಳೆದ 6 ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತವಾಗಿದ್ದು ಜನತೆಗೆ ಈಗ ಬುದ್ಧಿ ಬರುತ್ತಿದೆ ಎಂದು ಪರೋಕ್ಷವಾಗಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನ ಗೂಟದ ಕಾರ್ ಮಾತ್ರ ಇನ್ನ ಬಿಟ್ಟಿಲ್ಲ. ಅದು ಯಾವಾಗ ಬಿಜೆಪಿ ಅವರು ಅದನ್ನ ಕಿತ್ಕೊಳ್ತಾರೋ ಅದು ಇನ್ನ ಕೆಲವು ದಿವಸಗಳು ಅವ್ರಿನ್ನ ಓಡಾಡ್ಬೇಕಾಗ್ತದೆ. ಸೈರನ್ ಹಾಕೊಂಡು ಓಡಾಡ್ಲಿ, ತೊಂದರೆ ಇಲ್ಲ, ಜನ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು ಏನಿಲ್ಲ, ಜನನೇ ಇವತ್ತು ಮತದ ಮುಖಾಂತರ ತೀರ್ಮಾನ ಕೊಡ್ತಾರೆ. ಅದರಿಂದ ಜನ ಅವ್ರನ್ನ ಮತ್ತೊಂದು ಸತಿ ಬಯಸಿ ಕೊಟ್ಟಿದ್ದಾರೆ, ಮುಂದೆ ಜನನು ತೀರ್ಮಾನ ಮಾಡಲಿ. ನಾನು ಅದ್ರ ಬಗ್ಗೆ ಏನು ಟೀಕೆ ಮಾಡ್ಕೊಬಂದಿ. ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಅನನ್ಯ ಅಭ್ಯುದಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ಅನನ್ಯ ಅಭ್ಯುದಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತುಮಕೂರು ವಿವಿ ಕುಲಪತಿಗಳಾದ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ತುಂಬಾ ಕಠಿಣ ಸಮಸ್ಯೆಗಳಿಗೂ ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಯುವ ಚಾಕಚಾಕ್ಯತೆ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರಬೇಕು. ಅಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತ ವಿದ್ಯಾಸಂಸ್ಥೆಗಳು ಬರಬೇಕೆಂದು ತಿಳಿಸಿದರು. ಪ್ರಪಂಚದಲ್ಲಿ ಅದು ಭಾರತದಲ್ಲಿ ಏನೆಲ್ಲ ಸಾಧಿಸಿದ್ದಾರೆ ಅಂತ ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಗಳೇ ಜಾಸ್ತಿ. ಬಿಸ್ನೆಸ್ ಟ್ಯಾಕ್ಟಿಸ್ ಬಟ್ ಅದು ಇಲ್ಲಿ ಕ್ಲಾಸ್ ರೂಮ್ಗೆ ಬರಬಾರ್ದು ಅಷ್ಟೇ. ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಹೆಂಗಿರ್ಬೇಕಂತ ಅಂತಂದ್ರೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಶುಡ್ ಹ್ಯಾವ್ ಸಿಂಪಲ್ ಸೊಲ್ಯೂಷನ್ ಅಂತ. ಎಂಥ ಕಠಿಣ ಸಮಸ್ಯೆಗಳಿಗೂ ಸುಲಭವಾಗಿ ಪರಿಹಾರ ಹುಡುಕುವಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ವಿದ್ಯಾಸಂಸ್ಥೆಗಳು ನಮ್ಮಲ್ಲಿ ಬರಬೇಕು. ಬರೀ ಡಿಗ್ರಿ ಸರ್ಟಿಫಿಕೇಟ್ ಈ ಥರದ್ದೊಂದು ಸರ್ಟಿಫಿಕೇಟ್ ನಾವು ಕೊಡ್ತೀವಿ, ಅದನ್ನು ಕೊಟ್ಟು ನಿಮ್ಮ ಮುಖಕ್ಕೆ ಅಂಟರಿಸ್ಕೊಂಡು ಹೋಗಿ ಅಂತ. ನನ್ನ ಮಗಳು ಏನು ಓದವಳೆ ಅಂದರೆ, ಗಂಡು ನೋಡೋಕೆ ಬಂದಾಗ ಬಿ ಎ ಮಾಡವಳೆ ಅಂತ, ಬಿ ಕಾಮ್ ಮಾಡವಳೆ ಅಂತ. ಏನು ಓದಿದ್ಯಮ್ಮ ಅಂದರೆ ಬಿ ಕಾಮ್ ಅಂತಲೂ ಹೇಳೋದಿಲ್ಲ, ಬಿ ಕಾಮ್ ಅದು ಕಾಮೇ ಅದು ಸೊ ಕಾಮ್ ಆ ಥರದ್ದಲ್ಲ. ಏನು ಓದಿದ್ಯ ಅಂದರೆ ಬಿ ಎಸ್ ಸಿ ಆ ಎಸ್ ಸಿ ಬರೋದೇ ಇಲ್ಲ, ಆ ಥರದ್ದೆಲ್ಲ ಬೇಕಾಗಿರೋದು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರೆಸಿಡೆಂಟ್ ವಿಶಾಂತ್, ಬಿಆರ್ ಉಮೇಶ್, ಸೆಕ್ರೆಟರಿ ಚನ್ನಬಸವ ಪ್ರಸಾದ್, ಟ್ರಸ್ಟಿ ಹರೀಶ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ದೇವನಹಳ್ಳಿ ಪಟ್ಟಣದ 2ನೇ ವಾರ್ಡ್ ನಿವಾಸಿಗಳು ನೆರೆ ಸಂತ್ರಸ್ತರಿಗೆ ಚೆಕ್ ನೀಡುವ ಮೂಲಕ ದೇಣಿಗೆಯನ್ನು ನೀಡಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಸತತ 15-20 ದಿನ ಸುರಿದ ಭಾರೀ ಮಳೆಗೆ ಆ ಭಾಗದ 100+ ಹಳ್ಳಿಗಳು ಜಲಾವೃತಗೊಂಡು ನಮ್ಮ ಜನಜೀವನ ಅಸ್ತವ್ಯಸ್ತವಾಗಿ ಜೀವನ ಸಾಗಿಸಲು ಹೋರಾಟ ಮಾಡುತ್ತಿರುವ ಹಿನ್ನೆಲೆ ಅವರಿಗೆ ಸಹಾಯಹಸ್ತ ಚಾಚಲು ಪಟ್ಟಣದ 2ನೇ ವಾರ್ಡ್ ಜನತೆ ಮಾನವೀಯತೆ ಮೆರೆದು ಹಣ ಸಂಗ್ರಹ ಮಾಡಿ ಚೆಕ್ ಮೂಲಕ ತಹಶೀಲ್ದಾರ್ ಬಾಲಕೃಷ್ಣರವರಿಗೆ ನೀಡಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ಪ್ರವಾಹ ಹರಿದು ಜನ ಜಾನುವಾರುಗಳ ಸ್ಥಿತಿ ಚಿಂತಾಜನಕವಾಗಿದ್ದು, ನಮ್ಮ ಅಣ್ಣ ತಮ್ಮಂದಿರಿಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ 41,100 ರೂಪಾಯಿ ಹಣ ಸಂಗ್ರಹಿಸಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡುತ್ತಿರುವುದಾಗಿ ವಾರ್ಡ್ ನಿವಾಸಿ ಹಾಗೂ ವಕೀಲ ಡಿಎನ್ ನಾಗರಾಜು ತಿಳಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಬಂದು ತುಂಬಾ ನಮ್ಮ ಕರ್ನಾಟಕದ ಹಲವಾರು ಮಂದಿ ನೆರೆ ಹುಡುಕೊಂಡಿದ್ದಾರೆ. ಅವರಿಗೆಲ್ಲ ನಮ್ಮ ದೇವನಹಳ್ಳಿ ಟೌನ್ ವಾರ್ಡ್ ನಂಬರ್ 2ನೇ ನಮ್ಮ ಎಲ್ಲ ನಿವಾಸಿಗಳು ಅವ್ರಿಗೊಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವುಗಳೆಲ್ಲರೂ ಸಹ ಸೇರಿ ಒಂದು ಕಾಣಿಕೆಯನ್ನು ಬಂಧುಗಳು ಈ ದಿನ 41,100 ರೂಪಾಯಿಯನ್ನು ನೆರೆ ಸಂತ್ರಸ್ತರ ಪರಿಹಾರ ನಿಧಿಗೆ ಚೀಫ್ ಮಿನಿಸ್ಟರ್ ಫಂಡ್ ಏನಿದೆ ಅದಕ್ಕೆ ಕಲೆಕ್ಟ್ ಮಾಡಿ ಒಂದು ದಿನ ನಮ್ಮ ತಹಸೀಲ್ದಾರ್ ಮುಖಾಂತರ ಅದನ್ನು ಚೀಫ್ ಮಿನಿಸ್ಟರ್ ಫಂಡಿಗೆ ಕಳಿಸ್ಬೇಕು ಅಂತಂತೇಳಿ ಹೇಳ್ತಾ ಇದ್ವಿ. ದಯಮಾಡಿ ಈ ಒಂದು ಸಹಾಯ ಮಾಡಿದಂಥ ಎಲ್ಲ ನಮ್ಮ ಶಾಂತಿನಗರದ ನಿವಾಸಿಗಳು, ವಾರ್ಡ್ ನಂಬರ್ 2 ನಿವಾಸಿಗಳಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದ. ಈ ಸಂದರ್ಭದಲ್ಲಿ 2ನೇ ವಾರ್ಡ್ ಪುರಸಭಾ ಸದಸ್ಯ ಗೀತಾ ಶ್ರೀಧರ್ ಹಾಗೂ ವಾರ್ಡ್ ನಿವಾಸಿಗಳು ಹಾಜರಿದ್ದರು.
ಸೋಲಾರ್ ಕಂಪನಿಗಳ ಧೋರಣೆಯನ್ನು ಖಂಡಿಸಿ ರಾಯಚೂರು ಗ್ರಾಮಸ್ಥರು ಹಾಗೂ ಹಸಿರು ಸೇನೆ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಾವಗಡ ಸೋಲಾರ್ ಯೋಜನೆಗೆ ಜಮೀನು ನೀಡಿರುವ ರೈತರ ಹೊಲದಲ್ಲಿರುವ ಫಲ ನೀಡುವ ಮರಗಿಡಗಳನ್ನು ತೆರವುಗೊಳಿಸುವಾಗ ಸೂಕ್ತ ಹಾಗೂ ನ್ಯಾಯಯುತ ದರ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿ ರಾಯಚೂರು ಗ್ರಾಮಸ್ಥರು ಹಾಗೂ ಹಸಿರು ಸೇನೆ ರೈತ ಮುಖಂಡರು ತಾಲೂಕು ಕಚೇರಿ ಮುಂದೆ ಗುರುವಾರ ಸೋಲಾರ್ ಕಂಪನಿಗಳ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಹಿಂದೆ ಸರ್ಕಾರ ಎಕರೆಗೆ ಇಂತಿಷ್ಟು ಪರಿಹಾರ ಹಣ ಎಂದು ಹೇಳಿ ರೈತರನ್ನು ನಂಬಿಸಿ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ರೈತರಿಂದ ಜಮೀನನ್ನು ಬಾಡಿಗೆ ರೂಪದಲ್ಲಿ ಖರೀದಿ ಮಾಡಿತು. ಆದರೆ ಕಂಪನಿಯವರು ಜಮೀನಿನಲ್ಲಿರುವ ಬೆಲೆ ಬಾಳುವ ಮರಗಳನ್ನು ಯಾವುದೇ ಪರಿಹಾರ ನೀಡದೆ ಕಿತ್ತು ಹಾಕುತ್ತಿದ್ದಾರೆ. ಇದರಿಂದಾಗಿ ಮಾವು ಬೇವಿನ ಮರಗಳಂತಹ ವೃಕ್ಷಗಳು ನಾಶವಾಗುತ್ತಿವೆ. ಇವುಗಳಿಗೆ ಸೂಕ್ತ ಪರಿಹಾರವೂ ಸಿಗುತ್ತಿಲ್ಲ ಎಂದು ರೈತ ಮುಖಂಡರು ಆರೋಪಿಸಿದರು. ಈ ಸಂಬಂಧ ರೈತ ಮುಖಂಡ ಶಿವಕುಮಾರ್ ಮಾತನಾಡಿ, ಸೋಲಾರ್ ಕಂಪನಿಯವರು ಸ್ಥಳೀಯರನ್ನು ಕಡೆಗಣಿಸಿ ಹೊರಗಿನವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಜಮೀನು ನೀಡಿದ ರೈತರ ಮಕ್ಕಳಿಗೆ ನ್ಯಾಯ ಸಿಗುತ್ತಿಲ್ಲ. ಜಮೀನಿನಲ್ಲಿರುವ ಬೆಲೆ ಬಾಳುವ ಮರಗಳಿಗೆ ಸೂಕ್ತ ಬೆಲೆ ನೀಡಬೇಕು, ಇಲ್ಲವಾದರೆ ನಮ್ಮ ಜಮೀನುಗಳನ್ನು ಹಿಂದಕ್ಕೆ ನೀಡಿ ಎಂದು ಎಚ್ಚರಿಸಿದರು. ಕೆಲಸವನ್ನು ಮಾಡಿ ಕಾಂಟ್ರಾಕ್ಟ್ ಮಾಡಿ ಹಣವನ್ನು ರೈತರಿಗೆ ಕೊಡಬೇಕಾಗಿದೆ. ಆದ್ರೆ ಇವತ್ತಿನ ದಿವಸ ಈ ಸೋಲಾರ್ ಕಂಪನಿಯವರು ಸ್ವಲ್ಪ ಬೇರೆ ಕಡೆಯಿಂದ ಆಳು ಕರ್ಕೊಂಡು ಬಂದು ಕೆಲಸ ಮಾಡ್ಕೊತಾ ಇದ್ದಾರೆ. ಅವತ್ತು ಸೋಲಾರ್ ಕಂಪನಿ ಬರ್ಬೇಕಾದ್ರೆ ಅಂದ್ರೆ ಕಾಂಗ್ರೆಸ್. ಪ್ರತಿಭಟನೆಯಲ್ಲಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಪೂಜಾರಪ್ಪ, ಕಿಸಾನ್ ರೈತ ಸಂಘದ ನಾಗಭೂಷಣ ರೆಡ್ಡಿ, ಅಂಜಿನಪ್ಪ, ಮರಿಯಪ್ಪ, ಸೂರ್ಯನಾರಾಯಣ, ನರಸಿಂಹ, ಮಲ್ಲಯ್ಯ, ನಾಗರಾಜು, ನಡೆಪನ್ನ ಇತರರು ಹಾಜರಿದ್ದರು. ಸಂಕಷ್ಟದಲ್ಲಿದ್ದ ವೃದ್ಧ ತಾಯಿ ಮಗಳ ನೆರವಿಗೆ ಇಡೀ ತಾಲೂಕು ಆಡಳಿತ ಸ್ಪಂದಿಸುವ ಮೂಲಕ ಮಾನವೀಯತೆ ಮೆರೆದ ಘಟನೆ ಕುಣಿಗಲ್ನಹಳ್ಳಿ ನಡೆದಿದೆ. ಸಂಕಷ್ಟದಲ್ಲಿದ್ದ ವೃದ್ಧ ತಾಯಿ ಮಗಳ ಕುಟುಂಬದ ನೆರವಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ತಾಲೂಕು ಆಡಳಿತ ತಾಯಿ ಮಗಳಿಗೆ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕುಣಿಗಲ್ ಪಟ್ಟಣದ ಬಲಿಪಾಳ್ಯದ ವೃದ್ಧೆ ನಂಜಮ್ಮ, ಮಗಳು ಕೆಂಪಮ್ಮ ಇದ್ದ ಮನೆ ಕುಸಿದು ಬಿದ್ದು ನಂಜಮ್ಮಳಿಗೆ ಕಾಲು ಮುಗಿದು ನಡೆಯಲು ಆಗದೆ ತೆವಳುತ್ತಿದ್ದಾರೆ. ಇನ್ನು ಮಗಳು ಕೆಂಪಮ್ಮ ಕೂಲಿ ನಾಲಿ ಮಾಡಿ ಬರುವ ಹಣದಲ್ಲಿ ತಾಯಿ ಮಗಳಿಬ್ಬರು ಗಂಜಿ ಕುಡಿದು ಜೀವನ ನಡೆಸುತ್ತಿದ್ದರು. ಆದರೆ ಮನೆ ಮುರಿದು ಬಿದ್ದ ಪರಿಣಾಮ ತಮ್ಮ ಸಮಸ್ಯೆಯನ್ನ ಪುರಸಭೆಯ ಸದಸ್ಯ ಶ್ರೀನಿವಾಸ್ ಗಮನಕ್ಕೆ ತಂದರು. ಶ್ರೀನಿವಾಸ್ ಶಾಸಕ ಡಾಕ್ಟರ್ ರಂಗನಾಥ್ ತಹಶೀಲ್ದಾರ್ ವಿಶ್ವನಾಥ್ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲಿಸಿದ ತಹಶೀಲ್ದಾರ್ ವಿಶ್ವನಾಥ್ ವೃದ್ಧ ತಾಯಿ ಮಗಳ ಸ್ಥಿತಿ ನೋಡಿ ಮಾರುಕಟ್ಟು ಕೂಡಲೇ ತಾಲೂಕು ಆರೋಗ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳನ್ನ ಕರೆಸಿ ನೆರವಿಗೆ ನಿಂತರು. ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ವೀಲ್ ಚೇರ್ ವ್ಯವಸ್ಥೆಯನ್ನ ಮಾಡಿದರೆ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಸ್ಥಳದಲ್ಲೇ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಸುಧಾರಣೆಗೆ ಕ್ರಮ ಕೈಗೊಂಡರು. ಸಮಾಜ ಕಲ್ಯಾಣಾಧಿಕಾರಿ ಜಯಣ್ಣ ರಘು ಬ್ರಷೀಟ್ ಪಾತ್ರೆ ವ್ಯವಸ್ಥೆ ಮಾಡಿದ್ದು ತಹಶೀಲ್ದಾರ್ ಅವರು ಅಗತ್ಯ ದಿನಸಿ ಸಾಮಗ್ರಿಗಳ ವ್ಯವಸ್ಥೆಯನ್ನ ಮಾಡಿದರಲ್ಲದೆ ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಸ್ಲಂಬೋರ್ನ ಯೋಜನೆ ಅಡಿಯಲ್ಲಿ ಆರ್ಸಿಸಿ ಮನೆ ನಿರ್ಮಾಣಕ್ಕೆ ಎಲ್ಲಾ ಪ್ರಕ್ರಿಯೆಗಳು ಕೂಡಲೇ ನಡೆಸಿ ನಾಳೆಯಿಂದಲೇ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಿದ್ರು. ಬಂದು ಅದರಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಒಂದು ಅವಕಾಶ ಇದ್ದಂತೆ ಇವತ್ತು ಈ ಅಜ್ಜಿ ಮತ್ತು ಅಲ್ಲೊಂದು ಅಜ್ಜಿ ಇದೆ, ಇಬ್ಬರು ಅಜ್ಜಿಗೂ ಮನೆಗಳು ಕಟ್ಟಿಸ್ಕೊಡುವಂತದ್ದು ಕಾರ್ಯಕ್ರಮ ಮಾಡುವಂತದ್ದು ಇವತ್ತು ಶುರು ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗೆಯೇ ಇಲ್ಲಿ ಏನಾಗಿದೆ ಅಂದ್ರೆ ಅಜ್ಜಿ ಪಾಪ ಫ್ರಾಕ್ಚರ್ ಆಗಿ ನಡೀಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ನಮ್ಮ ಪುರಸಭೆಯಿಂದ ಒಂದು ವೀಲ್ ಚೇರ್ ಅನ್ನು ಕೊಟ್ಟಿದ್ದೇವೆ. ಇದೇ ರೀತಿ ಕುಣಿಗಲ್ ತಾಲೂಕಲ್ಲಿ ಎಲ್ಲ ಮಾಡಬೇಕು ಅಂತ ಸ್ವೇಚ್ಛೆಯಲ್ಲಿ ಸಾಕಷ್ಟು ಜನ ವಾಲಂಟಿಯರ್ಸ್ಗಳು ಇದ್ದಾರೆ. ನಾನು ಅವ್ರ ಹತ್ರ ಇವತ್ತು ನಾನು ಶಾಸಕನಾಗಿ ನಾನೊಬ್ಬನೇ ಹೊರೆ ಒತ್ಕೊಳಕ್ ಆಗೋದಿಲ್ಲ, ಆದ ಕಾರಣ ಇವತ್ತಿನ ದಿನ ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನು ಮನವಿ ಮಾಡಿಕೊಡ್ತಾ ಇದ್ದೇನೆ. ಸಾಕಷ್ಟು ಜನ ಬಡವರು ಬಡಸ್ತನದಲ್ಲಿ ಕಿತ್ತು ದಿನ ಬಡಸ್ತನ ನೋಡ್ತಾ ಬಂದಿದ್ದೇನೆ. ನನ್ನ ಸಂಬಳದಲ್ಲಿ ನಮ್ಮ ತಾಯಿ ಕೊಟ್ಟಂತೆ ಮಾತಂತೆ ನಾನು ಮನೆಗಳು ಕಟ್ಟಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿರೋದ್ರ ಜೊತೆಗೆ ಈ ತರ ಸಣ್ಣ ಪುಟ್ಟ ಕಾಣಿಕೆಗಳು ಇವತ್ತು ಸಾಕಷ್ಟು ಜನ ನಾವು ನಮ್ಮ ಡಾಕ್ಟರ್ಸ್ಗಳು ನಾವು ತಗೋತೀವಿ ಸರ್ ಏನಾದ್ರು ವೈಯಕ್ತಿಕವಾಗಿ ನೀವು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಅಧಿಕಾರಿಗಳು ಒಳ್ಳೆಯ ವರ್ತಕರು ಹಾಗೆ ಸದೃಢವಾದಂಥ ಕುಟುಂಬದಿಂದ ಬಂದಿರೋಂಥವ್ರು ಸಾಕಷ್ಟು ಜನ ಮಾಡಬೇಕು ಅಂತ ಮನಸ್ಸಿದ್ದಲ್ಲಿ ಯಾರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಇಂಥವು ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ನಿಮ್ಮ ಮುಂದೆ. ತಹಶೀಲ್ದಾರ್ ವಿಶ್ವನಾಥ್ ಮಾತನಾಡಿ, ತೀವ್ರ ಅತಂತ್ರ ಸ್ಥಿತಿಯಲ್ಲಿದ್ದ ತಾಯಿ ಮಗಳ ನೆರವಿಗೆ ತಾಲೂಕು ಆಡಳಿತ ಸ್ಪಂದಿಸಿ ನೆರವು ನೀಡುತ್ತಿದೆ. ತಾಲೂಕಿನ ವಿವಿಧೆಡೆಯಲ್ಲಿ ಇದೇ ಸ್ಥಿತಿಯಲ್ಲಿ ಯಾರಾದರೂ ಇದ್ದಲ್ಲಿ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದಲ್ಲಿ ಅಗತ್ಯ ನೆರವು ನೀಡುವ ಭರವಸೆ ನೀಡಿದ್ರು. ಮಲ್ಲಿಪಾಳ್ಯ ವಾರ್ಡ್ ನಂಬರ್ 27
ನಿನ್ನೆ ಮೊನ್ನೆ ಏನು ಮಳೆ ಆಗ್ತಾ ಇತ್ತು, ಮಳೆಯ ಸಂದರ್ಭದಲ್ಲಿ ಒಂದು ಎರಡು ಮೂರು ಮನೆಗಳಿಗೆ ಹಾನಿ ಆಗಿತ್ತು ಅಂತೇಳಿ ಮನೆ ಶಾಸಕರು ನಮಗೆ ಕರೆ ಮಾಡಿ ತಿಳಿಸಿದರು. ಅದನ್ನು ನೋಡ್ಲಿಕ್ಕಾಗಿ ನಾನು ಮತ್ತು ರಮೇಶ್ ಅವರು ಚೀಫ್ ಆಫೀಸರ್ ಇಬ್ಬರು ಬಂದಾಗ ಈ ಒಂದು ಮನೆಯಲ್ಲಿ ಪರ್ಟಿಕ್ಯುಲರ್ಲಿ ಅಜ್ಜಿ ಮತ್ತು ಅವರ ಮಗಳು ಅವರ ಸ್ಥಿತಿಯನ್ನು ನೋಡಿ ನಾವು ಸ್ಥಳೀಯ ಕಾರ್ಪೊರೇಟರ್ ಅವರನ್ನು ಸಹ ಮಾತಾಡಿಸಲಾಗಿ ಅವ್ರು ಭಾಳ ನಿಕೃಷ್ಟದಲ್ಲಿ ಇರೋದು ನಮ್ಗೆ ಕಂಡು ಬಂತು. ಅದರಿಂದ ತಕ್ಷಣವಾಗಿ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರನ್ನು ಎಲ್ಲರನ್ನ ಕರೆಸಿ ಅವರಿಗೆ ಏನು ನಮ್ಮಿಂದ ತಕ್ಷಣ ಕೊಡ್ತಕ್ಕಂಥ ಫೆಸಿಲಿಟಿಗಳನ್ನ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ನಮ್ಮ ಇಲಾಖೆಯಿಂದ ಸಹ ಅವರಿಗೆ ಒಂದು ಪೆನ್ಷನ್ ಸರ್ಟಿಫಿಕೇಟ್, ಆಲ್ರೆಡಿ ಪೆನ್ಷನ್ ಇದ್ದು ಅದು ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ, ಅದು ರೀಆಕ್ಟಿವೇಶನ್ ಮಾಡಲಿಕ್ಕೆ ಮತ್ತು ಅವರಿಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಮಾಡಿಕೊಡ್ಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತಿದ್ದೀನಿ. ಸ್ಥಳದಲ್ಲೇ ಮಾಡಿದ್ದೀರಾ? ನಾಳೆ ನಾವು ಸ್ಥಳದಲ್ಲೇ ಇಲ್ಲಿ ಕರೆಸಿ ಅವರಿಗೆ ಇಲ್ಲಿ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲದ್ರಿಂದ ಸ್ಥಳದಲ್ಲೇ ಕರೆಸಿ ಅವರಿಗೆ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಮಾಡೋ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಮತ್ತು ಮುಂದೆ ಸ್ಲಮ್ ಬೋರ್ಡಲ್ಲಿ ಸಹ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೂ ಸಹ ಶಾಸಕರು ಹೇಳಿದ್ದಾರೆ, ಮತ್ತು ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅದನ್ನು ಸಹ ಫಾಲೋಅಪ್ ಮಾಡ್ತೇವೆ. ಈ ಥರದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಎಲ್ಲರೂ ತೀರಾ ಇದ್ದರೆ ನಮ್ಗೆ ಗಮನ ತಗೊಂಡ್ರೆ ಖಂಡಿತವಾಗಿಯೂ ತಾಲೂಕಾಡಳಿತ ನಿಮ್ಮತ್ತು ಇಂದು ನಮಗೆಲ್ಲರಿಗೂ ನಾವು. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ಬಹಳ ಸಂಕಷ್ಟದಲ್ಲಿರುವ ಅಸಹಾಯಕರಿಗೆ ಸರ್ಕಾರವಾಗಲಿ ಶಾಸಕನಾಗಿ ತಾವಾಗಲಿ ಸ್ಪಂದಿಸುವುದು ವಿಳಂಬವಾಗುವ ಕಾರಣ ಇಂತಹವರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಎಲ್ಲ ಸಹೃದಯ ದಾನಿಗಳು ಅಧಿಕಾರಿಗಳು ಸಹಕಾರ ನೀಡಿದಲ್ಲಿ ತಾಲೂಕಿನಲ್ಲಿ ಎಲ್ಲ ಅಸಹಾಯಕರಿಗೂ ಉತ್ತಮ ವ್ಯವಸ್ಥೆ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದರು. ಅಜ್ಜಿ ಏನ್ ಸಮಾಚಾರ? ಕಾಲು ಎದ್ದಳಕಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಈ ಡಿಜಿಟಲ್ ನ್ಯೂಸ್.